ಹ್ಞೂ ಹ್ಞೂ ಅವ್ರ ಜೊತೆ ಇದೆ ಅವರ ನೀಡಿದ ಒಂದು ಮಾಹಿತಿ ಆಧಾರದ ಮೇಲೇ ಅವ್ರ ಜೊ ಅವರ ಜೊತೆ ಇದ್ದವರು ಒಬ್ರಿಬ್ರು ಆರೋಪಿತರು ಈ ರಾಮಕೃಷ್ಣ ಹೆಸರು ಹೇಳ್ತಾರೆ ಇವರು ಮಾಡ್ತಾಯಿದ್ರು ಅವ್ರ ಜೊತೆ ನಾವು ಕೆಲವು ಸಲ ನಮ್ಮ ಸ್ಕ್ಯಾನಿಂಗ್ ಮಷಿನ್ ಸಿಗದೆ ಇದ್ದಾಗ ನಾವು ಇವ್ರ ಕಡೆ ಕಳಿಸ್ತಿದ್ವಿ ಅಂತೇಳಿ ಆ ಥರ ಒಂದು ಮಾಹಿತಿ ಕೊಟ್ಟಿದ್ರು ಆ ಒಂದು ಆಧಾರದ ಮೇಲೆ ನಾವು ಈಗಾಗಲೇ ಇವ್ರನ್ನ ಇವು ಈ ತಂಡದಲ್ಲಿ ಈಗ ಮೂರು ಜನನ ಅರೆಸ್ಟ್ ಮಾಡಿದ್ವಿ ಇನ್ನೂ ಸ್ವಲ್ಪ ಜನ ಇದ್ದಾರೆ ಆ ತಂಡದಲ್ಲಿ ಮಾಡೋರು ಈ ತಂಡ ಆ್ಯಕ್ಟಿವ್ ಆಗಿದ್ದು ಅದೇ ನಾ ಹೇಳಿದಾಗೆ ಬಣ್ಣೂರು ಮತ್ತು ಆಗ ಸುತ್ತಮುತ್ತಲ ಭಾಗ ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿದೆ ಅಂತೇಳಿ ಮಾಹಿತಿ ಇದೆ ಒಂದು ಐವತ್ತಕ್ಕೂ ಹೆಚ್ಚು ಈ ಥರ ಇದನ್ನು ಮಾಡಿದ ಬಗ್ಗೆ ನಮಗೆ ಸದ್ಯಕ್ಕೆ ಮಾಹಿತಿ ಇದೆ ಈಗ ನಾವು ಇನ್ನೂ ತನಿಖೆಯಲ್ಲಿ ಅವರು ಯಾರ್ಯಾರ್ದು ಅಬಾರ್ಷನ್ ಮಾಡಿಸಿದ್ರು ಅದನ್ನೆಲ್ಲ ನಾವು ಪತ್ತೆ ಮಾಡಿ ಅವರಿಗೆ ಮತ್ತೆ ಯಾರ್ಯಾರು ಕಾಂಟ್ಯಾಕ್ಟ್ಸ್ ಇದ್ರು ಯಾರು ಬ್ರೋಕರ್ಸ್ ಇದಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗ್ತದೆ ಇವ್ರದ್ದು ಅದೇ ರೇಟು ಆಲ್ಮೋಸ್ಟ್ ಒಂದು ಐವತ್ತು ಸಾವಿರ ಎವರೇಜ್ ಒಂದು ಐವತ್ತು ಸಾವಿರ ಇದ್ರು ಜಾಸ್ತಿ ಬ್ರೋಕರ್ಸ್ ತಗೋತಾಯಿದ್ರು ಮತ್ತು ಇದರಲ್ಲಿ ರಾಮಕೃಷ್ಣ ಮುಖ್ಯ ಇದ್ದವನು ಇವನೇ ಆಪರೇಟ್ ಮಾಡ್ತಾ ಇದ್ದ ಇವನೇ ಒಂದು ಇಪ್ಪತ್ತೈದು ಸಾವಿರ ಇವನೇ ತಗೋತಾ ಇದ್ದ ಮತ್ತು ಟೋಟಲ್ ಇನ್ನು ಯಾರು ಕರ್ಕೊಂಬಂದವರು ಬಂದವರು ಡ್ರೈವರ್ಸ್ಗಳು ಟ್ಯಾಬ್ಲೆಟ್ ತಂದು ಕೊಟ್ಟವರು ಈ ಥರ ಎಲ್ಲರೂ ಹಂಚ್ಕೋತಿದ್ರು ಆಗಿ ಒಂದು ಐವತ್ತು ಸಾವಿರ ಮಾಡ್ತಾಯಿದ್ರು ಇಲ್ಲ ಇದು ಅದೇ ಥರ ಅದೇ ಒಂದು ಇದರಲ್ಲಿ ಮೊದಲು ಮೊದಲು ಎಲ್ಲ ಇವರು ಕ್ವಾರ್ಟರ್ಸ್ಗಳಲ್ಲಿ ತೋಟದ ಮನೆಗಳಲ್ಲಿ ಎಲ್ಲ ಮಾಡ್ತಾಯಿದ್ರು ನಂತರದ ದಿನಗಳಲ್ಲಿ ಇದು ಏನೋ ಒಂದು ಕೇಸ್ನಲ್ಲಿ ಬಯಪ್ನಹಳ್ಳಿಯಲ್ಲಿ ಏನು ಕೇಸ್ ಆಯಿತು ಅದಾದಮೇಲೆ ಸ್ವಲ್ಪ ಕದ್ದು ಮುಚ್ಚಿ ಮಾಡುವ ಥರ ಒಂದು ಕೆಲಸ ಮಾಡ್ತಾಯಿದ್ರು ಓಪನ್ ಆಗಿ ಮೊದಲು ಏನು ಮಾಡ್ತಾಯಿದ್ರು ಆ ಥರದೊಂದು ಆ್ಯಕ್ಟಿವಿಟಿಯನ್ನು ಬಂದ್ ಮಾಡಿ ಬೇರೆ ರೀತಿಯಿಂದ ಮಾಡ್ತಾಯಿದ್ರು ಹ್ಞೂ ಹ್ಞೂ ಹೌದೌದು ಹೌದು ಅದೇ ಆಗಿದೆ ಸೊ ಅದಾದಮೇಲೆ ಮತ್ತೆ ಮೂರು ಜನ ನಾವು ನಿನ್ನೆ ದಿನ ಅರೆಸ್ಟ್ ಮಾಡಿದ್ರಲ್ಲಿ ಒಬ್ಬನು ಶಂಕರ್ ಅಂತೇಳಿ ಈತ ಕೆ ಆರ್ ನಗರದಲ್ಲಿ ಒಂದು ಲ್ಯಾಬನ್ನು ಇಟ್ಕೊಂಡಿರ್ತಾನೆ ಇತ್ತ ಎರಡು ಸಾವಿರದ ಹದಿನಾಲ್ಕು ಅದಕ್ಕಿಂತ ಮುಂಚೆ ತನ್ನ ಕಡೆ ಒಂದು ಲೈಸೆನ್ಸ್ ಇತ್ತು ಆ ಲೈಸೆನ್ಸ್ ಮೂಲಕ ತಾನು ಡೀಲರ್ಶಿಪ್ ಇಟ್ಕೊಂಡಿದ್ದೆ ಮತ್ತು ಈ ಸ್ಕ್ಯಾನಿಂಗ್ ಮೆಷೀನನ್ನು ತಾನು ತರಿಸ್ತಿದ್ದೀನಿ ಅಂತೇಳಿದಾನೆ ಈ ಅಭಿಷೇಕ್ ಮತ್ತು ಏನು ಟೀಮ್ ಇತ್ತಲ್ಲ ಆ ತಂಡಕ್ಕೆ ಇವನೇ ಸ್ಕ್ಯಾನಿಂಗ್ ಮಷೀನನ್ನು ಇವನು ಒದಗಿಸಿದ್ದ ಅಭಿಷೇಕ್ ನನಗೆ ತಂಡಕ್ಕೆ ಹಾಂ ಇಲ್ಲ ಇಲ್ಲ ಇವ್ರು ಯಾರೂ ಇಲ್ಲ ಇವರು ಯಾರು ಹಿಂದೆ ಯಾವ ಪ್ರಕರಣದಲ್ಲೂ ಇವರು ಅರೆಸ್ಟ್ ಆಗಿಲ್ಲ ಯಾವುದೇ ಪ್ರಕರಣದಲ್ಲಿ ಇವರು ಇವ್ರ ಮೇಲೆ ತನಿಖೆ ಆಗಿಲ್ಲ ಬಾಗಿ ಆಗಿದ್ದ ಬಗ್ಗೆ ತ ರಾಮಕೃಷ್ಣನವರು ಸಿ ಐ ಡಿಗೆ ಒಂದು ಸಲ ತನಿಖೆಗೆ ಹೋಗಿ ಬಂದಿದ್ರು ಅಂತ ಮಾಹಿತಿ ಇದೆ ಬಟ್ ಆ ಕೇಸ್ನಲ್ಲಿ ಆತ ಅರೆಸ್ಟ್ ಆಗಿಲ್ಲ ಫಲಾನುಭವಿಗಳನ್ನು ಎರಡು ರೀತಿಯಿಂದ ಹುಡುಕ್ತಿದ್ರಂತೇಳಿ ಇನ್ನೂ ಸ್ವಲ್ಪ ತನಿಖೆ ಮಾಡ್ತಾಯಿದ್ವಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ ಸೋನೋಗ್ರಫಿ ಟೆಸ್ಟ್ ಮಾಡಿಸ್ಕೊಳಕ್ಕೆ ಬರ್ತಾರೆ ಆ ಟೆಸ್ಟ್ ಮಾಡಿಸ್ಕೊಳಕ್ಕೆ ಬಂದಾಗ ಯಾರಿಗೆ ಆಲ್ರೆಡಿ ಒಂದು ಹೆಣ್ಣುಮಗು ಇದೆ ಅಥವಾ ಎರಡು ಹೆಣ್ಣು ಮಗು ಇದೆ ಅಂಥವ್ರನ್ನ ಅಲ್ಲಿ ಲ್ಯಾಬ್ ಅಸಿಸ್ಟೆಂಟ್ಗಳು ಅಥವಾ ಅಲ್ಲಿ ಯಾರು ಟೆಸ್ಟ್ ಮಾಡ್ತಿದ್ರಲ್ಲ ಅವ್ರ ಮೂಲಕ ಅವರು ಮಾಹಿತಿ ಕೊಡ್ತಿದ್ರು ಇವರಿಗೆ ಸೊ ಆವಾಗ ಇವ್ರಿಗೆ ಫೋನ್ ಮಾಡಿ ಕರೆಸಿ ನಿಮಗೆ ಬೇಕಾರೆ ನಾವು ಚೆಕ್ ಮಾಡ್ತೀವಿ ಗಂಡು ಇದ್ರೆ ಬಿಡೋರು ಅಂತೆ ಹೆಣ್ಣು ಇದ್ರೆ ತೆಗೆಸ್ಲಿಕ್ಕೆ ನಾವು ಇದ್ರ ಮಾಡ್ತೀವಿ ಅಂತೇಳಿ ಈ ಥರ ಒಂದು ಅಮಿಷವೂ ಒಡ ಇವರಾಗೆ ಅಮಿಷ ಹೊಡ್ತಿದ್ರು ಕೆಲವು ಸಲ ಅವರಾಗೆ ಬರ್ತಿದ್ರು ಯಾವುದೋ ಮೂಲಕ ಬಂದು ಇವರಿಗೆ ಈ ಥರ ಟೆಸ್ಟ್ ಮಾಡಂತೇಳಿ ಬರ್ತಿದ್ರು ಎರಡೂ ಥರದ್ದಾಗಿದೆ ಅದ್ರದ್ದು ಆ ಒಂದು ಆಂಗಲ್ ನಲ್ಲಿ ಸಹಿತ ನಾವು ತನಿಖೆ ಮಾಡ್ತಾ ಇದ್ದೇವೆ